स्वागत है आपका बी न्यूज नेशन में। मैं हूं आबिद हुसैन शेख। आस्था का प्रसाद बांटने वाले निकले भक्तों के हत्यारे। चामराजनगर जिला हनूर तालुका सुलवाड़ी गांव के मारम्मा देवस्थान की बनाई गई नई शिखर के अवसर पर भगवान के प्रसाद में जहर मिलाकर 15 मासूम भक्तों की जान लेने वाले दरिंदे अब पुलिस की हिरासत में। डीआईजी शरद चंद्र ने इस घटना की प्रेस मीट में जानकारी देते हुए ये षड्यंत्र देवस्थान पर पूरा कब्जा जमाने के लिए रचा गया था। चन्नप्पा और दोड्डैया के बीच कई सालों से चल रही दुश्मनी का फायदा उठाते हुए अंबिका ने दोड्डैया को विश्वास में लेकर इमड़ी महादेव स्वामी दोड्डैया महादेश के साथ षड्यंत्र रचकर आस्था के नाम पर भक्तों की बलि चढ़ाकर पूरी मानवता को रुसवा किया था। पुलिस की शुरुआती जांच में ये चार आरोपी गिरफ्तार हुए हैं और भी लोगों की इस षड्यंत्र में शामिल होने की आशंका जताई जा रही है। घटना की पूरी गुत्थी को सुलझाकर डीआईजी ने पूरी जानकारी देने की बात कही। चामराजनगर से जहीर अहमद की रिपोर्ट। పాపణ్ణ కృష్ణానాయక దొడ్డుమాదయ్య శివకుమార్ శక్తివేలు ప్రీతం మహేశ్వరి సాలమ్మ మైలీబాయి దుండమ్మ ಒಂದು ದೊಡ್ಡ ಸ್ವಾಮಿ ಗುರುಸ್ವಾಮಿಗಳು ಎಲ್ಲೂ ಹೊರಗಡೆ ತಿನ್ನೋದಿಲ್ಲ ಆಯ್ತಲ್ಲ. ನೆಕ್ಸ್ಟ್ ಈ ಟ್ರಸ್ಟ್ ಮೆಂಬರ್ಸ್ ಬರ್ಬೇಕಾದ್ರೆ ಏನು ಬೇರೆ ಬೇರೆ ಹಳ್ಳಿಗಳಿಂದ ಬರ್ಬೇಕಾದ್ರೆ ಒಂದು ಈ ಹನೂರ್ನಲ್ಲಿರೋರು ಮತ್ತೆ ರಾಮಾಪುರದಲ್ಲಿರೋರು ಅವರು ತಮ್ಮ ಟ್ರಸ್ಟ್ ಮೆಂಬರ್ಸ್ ತಮ್ಮ ಮನೆಯಲ್ಲೇ ಅವ್ರು ಇಡ್ಲಿ ಮಾಡ್ಕೊಂಡಿದ್ರು. ಒಬ್ರು ಇಡ್ಲಿ ಮಾಡ್ಕೊಂಡ್ ಬಂದ್ರು, ಇನ್ನೊಬ್ರು ಪೊಂಗಲ್ ಮಾಡ್ಕೊಂಡ್ ಬಂದ್ರು. ಸಾಕಷ್ಟು ಪ್ರಮಾಣದಲ್ಲಿ ಅವರು ಟ್ರಸ್ಟ್ ಮೆಂಬರ್ಸ್ಗೆ ಅಂತ ಸ್ಪೆಷಲ್ ಆಗಿ ಮಾಡ್ಕೊಂಡ್ಬಂದ್ರು. ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ರಿಂದ ಈ ಗುದ್ದಲಿ ಪೂಜೆ ಆದ ನಂತರ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಇದನ್ನೇ ಚೆನ್ನಾಗಿ ತಿಂದ್ರು. ಇದನ್ನೇ ತಿಂದಾಗ ಅವ್ರ ಹೊಟ್ಟೆ ತುಂಬಿತು. ಸೊ ಆದ್ರಿಂದ ಮೀಟಿಂಗ್ ಆಗಿ ಈ ಗೋಪುರ ಹೇಗೆ ಕಟ್ಟಬೇಕು ಏನು ಅಂದ್ರೆ ಗುದ್ದಲಿ ಪೂಜೆ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಮೀಟಿಂಗ್ ಸಮಯದಲ್ಲಿ ಜನ ತಿಂದಿದ್ದಾರೆ ಅವರು ಇಡ್ಲಿನ. ಅದಕ್ಕೆ ಇವರಿಗೆ ರೈಸ್ ಬಾತ್ ಇನ್ನು ಅವ್ರ ಪ್ರಮೇಯ ಬರಲಿಲ್ಲ ಅಂತ. ಈಗ ನೆಕ್ಸ್ಟ್ ತನಿಖೆ ಮುಂದುವರಿಯುತ್ತದೆ ಮತ್ತು ಇನ್ನು ಕೆಲವು ಸಾಕ್ಷಿದಾರವನ್ನು ನಾವು ಸಂಪರ್ಕಿಸಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಬೇಕಾಗಿದೆ. ಅನೇಕ ಜನ ಆಸ್ಪತ್ರೆಯಲ್ಲಿದ್ದಾರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬೇಕಾಗಿದೆ. ಅವ್ರ ಹೇಳಿಕೆಗಳನ್ನು ಪಡ್ಕೋಬೇಕಾಗಿದೆ ಮತ್ತು ಇನ್ನು ಕೆಲವರು ಯಾರೇ ಐ ವಿಟ್ನೆಸ್ ಇದ್ದಾರೆ ಅವ್ರನ್ನ ನಾವು ಮಾತಾಡಿಸ್ಬೇಕಾಗಿದೆ. ಪೋಸ್ಟ್ಮಾರ್ಟಮ್ ಆಗಿದೆ, ವಿಸೇರಾಗಳೆಲ್ಲ ಈಗ ಎಫ್ ಎಸ್ ಎಲ್ಗೆ ಹೋಗಿದೆ. ಸೊ ಅದರದ್ದು ರಿಪೋರ್ಟ್ ಕೊಡಬೇಕಾಗಿದೆ. ಈ ಸಲ ಪೊಲೀಸ್ ಕಸ್ಟಡಿಗೆ ನಾವು 10 ದಿವಸ ಕೇಳ್ತೀವಿ. ನೋಡಿ, ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ. ಕೃಷಿ ಅಧಿಕಾರಿ ಹೆಸರಿಗೆ ಬಹಿರಂಗ ಪಡಿಸಿದ್ರೆ ಅವರ ಭದ್ರತೆಗೆ, ಜೀವಕ್ಕೆ, ಅವರ ಕುಟುಂಬಕ್ಕೆ ಅಪಾಯ ಇರಬಹುದು. ಅದಕ್ಕೆ ಹೇಳಲು ಬರೋದಿಲ್ಲ. ನೋಡಿ, ಅದಕ್ಕೆ ನಾವು ನ್ಯಾಯ ಒದಗಿಸಲು ಇಟ್ಟಿದ್ದಾರೆ. ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಎಲ್ಲ ತನಿಖೆ ಮಾಡಿದ್ದು. ಈಗ ನಿಜವಾದ ಆರೋಪಿಗಳು ಬಂಧಿತರಾಗಿದ್ದಾರೆ. ಅವರಿಗೆ ಏನು ಸವಲತ್ತುಗಳು ಬೇಕು ಎಲ್ಲ ಸರ್ಕಾರವು ನೀಡಿದೆ ಮತ್ತು ಅವರ ಕುಟುಂಬದವರು ಯಾರ್ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ಅವರಿಗೂ ಸಹ ಉಚಿತವಾಗಿ ಒಂದು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಇಷ್ಟೆಲ್ಲ ನನ್ನ ಪ್ರಕಾರ ಇಲ್ಲಿವರೆಗೆ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ. ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಶುರು ಮಾಡೋ ಟೈಮ್ ಘಟನೆ ನಡೆದೋಯ್ತು. ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ವಿಷದ ಪ್ರಸಾದ ಸೇವಿಸಿ ಇಲ್ಲಿವರೆಗೆ ಸುಮಾರು 15 ಜನ ತೀರ್ಕೊಂಡಿದ್ದಾರೆ.
ಅದರಲ್ಲಿ 9 ಜನ ಗಂಡಸರು 6 ಜನ ಮಹಿಳೆಯರು. ಸೊ ಇದೆಲ್ಲ 14ನೇ ತಾರೀಕು ಘಟನೆ ಏನು ನಡೀತು ಅವಾಗ ವಿಷಯ ತಿಳಿದ ತಕ್ಷಣ ನಮ್ಮ ಸಿಬ್ಬಂದಿಯವರು, ಸುಬ್ರಹ್ಮಣ್ಯ ಗ್ರಾಮದ ಜನತೆ ಇವರೆಲ್ಲ ಸಾಕಷ್ಟು ಜನ ಗಾಯಾಳುಗಳನ್ನು ಅಥವಾ ರೋಗಿಗಳನ್ನು ಕರ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸೊ ಇದರಲ್ಲಿ ತನಿಖೆಯ ಬಗ್ಗೆ ಸಾಕಷ್ಟು ಕುತೂಹಲ ವ್ಯಕ್ತವಾಗಿತ್ತು ರಾಜ್ಯಾದ್ಯಂತ, ಅಲ್ಲದೆ ರಾಷ್ಟ್ರಾದ್ಯಂತ ಇದು ಒಂದು ನ್ಯೂಸ್ ಆಗಿತ್ತು. ಇದನ್ನು ಪತ್ತೆ ಮಾಡುವ ಸಲುವಾಗಿ ನಮ್ಮ ಎಸ್ ಪಿ ಧರ್ಮೇಂದ್ರ ಮೀನಾ ಅವರ ನೇತೃತ್ವದಲ್ಲಿ ಅನೇಕ ತಂಡಗಳನ್ನು ನಾವು ರಚಿಸಿದ್ವಿ. 5ಕ್ಕಿಂತ ಹೆಚ್ಚು ತಂಡಗಳು ಕಾರ್ಯನಿರ್ವಹಿಸಿ ಸುಮಾರು 22 ಅಧಿಕಾರಿಗಳು, 40 ಜನ ಸಿಬ್ಬಂದಿಗಳು ಸೇರಿ ಈ ಪ್ರಕರಣವನ್ನು 6 ದಿನಗಳ ಒಳಗಾಗಿ ಎಚ್ಚರಿಸಿದ್ದಾರೆ. ಈ ಪ್ರಕರಣದಲ್ಲಿ ನಾವು ಇಲ್ಲಿಯವರೆಗೆ 4 ಜನರನ್ನು ನಾವು ಬಂಧಿಸಿದ್ದೀವಿ. ಅದರಲ್ಲಿ ಮೊದಲನೇ ಆರೋಪಿ ಇಮ್ಮಡಿ ಮಹದೇಶ್ವರ ಸ್ವಾಮಿ, ಈತನು ಇವನಿಗೆ ಇನ್ನೊಂದು ಅಲಿಯಾಸ್ ಇದೆ ದೇವಣ್ಣ ಬುದ್ಧಿ ಅಂತ. ಇವನಿಗೆ ಸಾಲೂರು ಮಠದಲ್ಲಿ ಹಿರಿಯ ಸ್ವಾಮೀಜಿ ಎನ್ನುವಂತಹ ಸಹಾಯ. ಎರಡನೇ ಆರೋಪಿ ಅಂಬಿಕಾ ಅಂತ. ಅಂಬಿಕಾ ಇವಳು ಗೃಹಿಣಿಯಾಗಿದ್ದು ಸಹ ಟೈಲರಿಂಗ್ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳ್ತಾರೆ. ಇವಳ ವಾಸ ಮಾರಾಟಹಳ್ಳಿ ಸುಳ್ವಾಡಿಯ ಪಕ್ಕ ಇರುವುದು. ಇವಳನ್ನು ಸಹ ಬಂಧಿಸಿದ್ದೀವಿ. ಅಂಬಿಕಾಳ ಗಂಡ ಮಾದೇಶ ಇವನನ್ನು ಸಹ ನಾವು ಬಂಧಿಸಿದ್ದೀವಿ. ನಂತರ ದೊಡ್ಡಯ್ಯ ಅಂತ ಒಬ್ಬ ವ್ಯಕ್ತಿಯನ್ನು ಸಹ ಬಂಧಿಸಿದ್ದೀವಿ. ಇದುವರೆಗೆ ನಾವು 4 ಜನರನ್ನು ಬಂಧಿಸಿದ್ದೀವಿ. ಈ ಘಟನೆಯ ಹಿನ್ನೆಲೆ ಸ್ವಲ್ಪ ಏನು, ಇದರ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಒಂದು ಟ್ರಸ್ಟ್ ಇದೆ, ಶ್ರೀ ಕಿಚ್ಚುಗುತ್ತಿ ಮಾರಮ್ಮ ಸೇವಾ ಸಮಿತಿ ಟ್ರಸ್ಟ್ ಅಂತ. ಈ ಟ್ರಸ್ಟ್ 2017 ಏಪ್ರಿಲ್ನಲ್ಲಿ ಇದು ರಿಜಿಸ್ಟರ್ ಆಗ್ತದೆ. ಈ ಟ್ರಸ್ಟ್ ಅಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಇರೋದಿಲ್ಲ. ಈ 2017 ಮುಂಚೆ ಕಿಚ್ಚುಗುತ್ತ ಮಾರಿಯಮ್ಮ ಸೇವಾ ಸಂಘ ಅಂತ ಇರ್ತದೆ, ರಿಜಿಸ್ಟರ್ ಆಗಿರೋದಿಲ್ಲ. ಇದಕ್ಕೆ ಇವನು ಇಮ್ಮಡಿ ಮಹದೇಶ್ವರ ಸ್ವಾಮಿ ಸೋಲ್ ಇನ್ ಸೋಲ್ ಅಂದ್ರೆ ಇವನ ಆಡಳಿತದಲ್ಲಿ ಇವನ ಆಡಳಿತದಲ್ಲಿ ಸಂಪೂರ್ಣ ಇವನ ಸ್ಪರ್ಧೆಯಲ್ಲಿ ಸಂಪೂರ್ಣ ಟ್ರಸ್ಟ್ ಉಸ್ತುವಾರಿ ನಡೀತಾ ಇತ್ತು. 2017 ಟ್ರಸ್ಟ್ ಮಾಡಬೇಕು ಅನ್ನುವ ಇಚ್ಛೆಯನ್ನು ಇವರು ಸಂಘದ ಪದಾಧಿಕಾರಿಗಳು ಒಪ್ಪಿಕೊಳ್ತಾರೆ. ಸ್ವಾಮೀಜಿ ಟ್ರಸ್ಟ್ ಮಾಡೋಣ, ಟ್ರಸ್ಟ್ ಮಾಡದೇ ಇದ್ರೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಸಕ್ಕಾಗೋದಿಲ್ಲ. ಮತ್ತೆ ಅಕೌಂಟ್ಗೆ ಏನು ಹಣಕಾಸಿನ ವ್ಯವಹಾರ ಇದೆ ಈ ವ್ಯವಹಾರಕ್ಕೆ ಒಂದು ಹಿಡಿತಾ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಸ್ವಾಮೀಜಿಗೆ ಇಷ್ಟವಿಲ್ಲದಿದ್ದರೂ ಸಹ ಟ್ರಸ್ಟ್ನ ಇತರೆ 8 ಜನ ಸದಸ್ಯರ ಒತ್ತಾಯದ ಮೇರೆಗೆ ಒಂದು ಟ್ರಸ್ಟ್ ಅಂತ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಟ್ರಸ್ಟ್ ಮಾಡಿದ ನಂತರ ಸ್ವಾಮೀಜಿಗೆ ಏನು ಹಣಕಾಸಿನ ಸಂಪೂರ್ಣ ಅಧಿಪತ್ಯ ಏನಿತ್ತು ಇದು ನಿಂತು ಹೋಗ್ತದೆ ಟ್ರಸ್ಟ್ನಲ್ಲಿ. ಯಾಕೆಂದ್ರೆ ಒಂದು ಚೆಕ್ ಪಾಸ್ ಆಗ್ಬೇಕಂದ್ರೆ 3 ಜನ ಸಿಗ್ನೇಚರ್ ಬೇಕಾಗ್ತದೆ ಇವಾಗ ರಿಜಿಸ್ಟರ್ ಆದ್ಮೇಲೆ. ಸೊ ಮೊದಲು ಏನು ಹುಂಡಿಗೆ ಆದಾಯ ಏನು ಬರ್ತಾ ಇತ್ತು, ಟ್ರಸ್ಟ್ಗೆ ಇತರ ಏನು ಆಭರಣಗಳೇನು ಬರ್ತಾ ಇತ್ತು, ಇದೆಲ್ಲ ಸ್ವಾಮೀಜಿ ತನಗೆ ಇಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಟ್ರಸ್ಟ್ ಆದ್ಮೇಲೆ ಇದು ಅವಕಾಶ ಇಲ್ಲದಾಗ್ತದೆ. ಸೊ ಸ್ವಾಮೀಜಿಗೆ ಇದ್ರ ಬಗ್ಗೆ ಒಂದು ಅಸಮಾಧಾನ ಇರ್ತದೆ ಟ್ರಸ್ಟ್ನ ಇತರೆ ಸದಸ್ಯರ ಮೇಲೆ. ಈ ಟ್ರಸ್ಟ್ಗೆ ಸದಸ್ಯರು ಅಂದರೆ ಒಂದು ಪಂಡರ್ಬಾಳು ಅಂತ ಒಂದು ಮಠ ಇದೆ, ಅದರ ಸ್ವಾಮೀಜಿ ನೀಲಕಂಠ ಶಿವಾಚಾರ್ಯ ಮತ್ತು ಚಿನ್ನಪ್ಪಿ ಶಿವಬೇರ ಶಶಿಬಿಂಬ ಮತ್ತು ಇದರ ಇನ್ನು ಕೆಲವು ಜನರು ಟ್ರಸ್ಟ್ನ ಸದಸ್ಯರಾಗಿದ್ದಾರೆ. ಟ್ರಸ್ಟ್ ಕಂಪ್ಲೀಟ್ ನನ್ನ ಸಿಬ್ಬಂದಿ ಬರ್ತದೆ, ಪೊಲೀಸ್ನವರು ಟ್ರಸ್ಟ್ನವ್ರನ್ನೆಲ್ಲ ಇಟ್ಕೊಂಡು ಒಳಗೆ ಕಾಣ್ತಾನೆ. ಸೊ ಅಂತ ಹೇಳಿ ಸ್ವಾಮೀಜಿ ಇದರಲ್ಲಿ ಮತ್ತೆ ಗೋಪುರನ ನಾನು ಇಷ್ಟ ಬಂದಾಗಿ ಕಟ್ಬೋದು. ಅವಾಗ ಟ್ರಸ್ಟ್ ಸಂಪೂರ್ಣ ನಾನು ಹೇಳ್ತಾ ಟ್ರಸ್ಟ್ನವರೆಲ್ಲ ಜೈಲಿಗೆ ಹೋಗ್ತಾರೆ ಅಂತ ಹೇಳಿ ಸ್ವಾಮೀಜಿಯು ಅಂಬಿಕಾಳಿಗೆ ಹೇಳಿದ ಮೇರೆಗೆ ಅಂಬಿಕಾಳು ತನಗೆ ಪರಿಚಯವಿರುವ ಕೃಷಿ ಅಧಿಕಾರಿ ಮೂಲಕ ಅದನ್ನು ಕೀಟನಾಶಕ ತರಿಸ್ಕೊಂಡು ಅದನ್ನ ಈ ತರ ಅವಳು ಉಪಯೋಗಿಸಿರ್ತಾರೆ. ನನಗೆ ಈಗ ಇಲ್ಲಿ ಇದರಲ್ಲಿ ಇನ್ನೊಂದು ಉಪಕಥೆ ಇದೆ. ಆ ಗ್ರಾಮದಲ್ಲಿ ಈ ದೇವಸ್ಥಾನ ಏನಿದೆ ಅದರ ಪಕ್ಕ ಇನ್ನೊಂದು ನಾಗರಕಲ್ಲಿದೆ. ಈ ನಾಗರಕಲ್ಲಿಗೆ ದೊಡ್ಡಯ್ಯ ಅನ್ನುವ ಪೂಜಾರಿ ಒಂದು ಪೂಜೆ ಮಾಡ್ತಾ ಇರ್ತಾನೆ. ಪ್ರತಿದಿನ ಯಾರಾದರೂ ನಾಗರ ದೋಷ ಇರೋರು ಯಾರಾದರೂ ಬಂದ್ರೆ ಅಲ್ಲಿ ಹೋಗಿ ಇವನು ಅವನಿಗೆ ಯಾವ ದೋಷ ಇದೆ ಈ ದೋಷ ಇದೆ ಅಂತ ಹೇಳಿ
ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಚಾರ್ಜ್ ಪೂಜೆ ಮಾಡಿಸಿ ಅದನ್ನು ಅವರಿಂದ ಹಣ ವಸೂಲಿ ಮಾಡ್ತಾರೆ. ಇದ್ರ ಬಗ್ಗೆ ಚಿನ್ನಪ್ಪಿ ಮೊದಲು ಹೇಳಿರ್ತಾರೆ, ನೋಡೋ ನಿಮಗೆಲ್ಲ ಜನಗಳಿಗೆ ಮೋಸ ಮಾಡಿ ನಾಗರ ದೋಷ ಇದೆ ಅಂತ ಹೇಳಿ ಮೋಸ ಮಾಡಿ ನೀವು ಹಣ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ಇವನಿಗೆ ದೊಡ್ಡಯ್ಯ ಅನ್ನೋರಿಗೆ ಅಸಮಾಧಾನ ಇರ್ತದೆ ವಿಚಾರಿಗೆ. ನಂತರ ಎರಡು ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ದೊಡ್ಡಯ್ಯನ ಹತ್ರ ಒಂದು ಗಾಂಜಾ ಒಂದೂವರೆ ಕೆ ಜಿ ಸುಮಾರು ಒಂದು ಕೆ ಜಿಯಷ್ಟು ಗಾಂಜಾ ಪತ್ತೆ ಆಗ್ತದೆ. ರಾಮಪುರ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಪ್ರಕರಣ ದಾಖಲಾಗ್ತದೆ. ದೊಡ್ಡಯ್ಯ ಜೈಲಿಗೆ ಹೋಗ್ತಾನೆ. ಮಲೆ ಮಂಜುನೇಶ್ವರ ಬೆಟ್ಟದಲ್ಲಿ ಸಾಲೂರು ಮಠದ ದೊಡ್ಡ ಸ್ವಾಮಿಯವರನ್ನ ಕರೀತಾರೆ, ಅವರಿಗೆ ಗುರುಸ್ವಾಮಿ ಅಂತ ಹೆಸರಿದೆ. ಅವರು ಸಂತೋಷದಿಂದ ಒಪ್ಕೊಳ್ತಾರೆ ರಾಮಪ್ಪ ಅನ್ನೋದಕ್ಕೆ. ನೆಕ್ಸ್ಟ್ ಸಾಲೂರು ಮಠದಲ್ಲಿ ಕಿರಿ ಸ್ವಾಮೀಜಿ ಇದ್ದಾನೆ ದೇವಣಬುದ್ಧಿ. ದೇವಣಬುದ್ಧಿಗೆ ಕೇಳ್ತಾರೆ ಸ್ವಾಮೀಜಿ ನಿಮ್ಮಲ್ಲಿ ಅಂತ. ಆತನಿಗೆ ಇಷ್ಟವಿದ್ದರೂ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ. ಅವನಿಗೆ ಅಸಮಾಧಾನ ಇರ್ತದೆ, ನನ್ನನ್ನು ಕನ್ಸಲ್ಟ್ ಮಾಡದೆ ಇವರು ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ಆಯ್ತು ಬರ್ತೀನಿ ಅಂತ ಒಪ್ಕೊಂಡು ನಾನು ಹದಿನಾಲ್ಕನೇ ದಿನ ಬರೋದಿಲ್ಲ ಅಂತ. ಏನಾಗ್ತದೆ ಹದಿನಾಲ್ಕನೇ ದಿನ ಸುಮಾರು ಒಂಬತ್ತುವರೆಗೆ ಇದೆಲ್ಲ ಒಂದು ಕುದುಲಿ ಪೂಜೆ ಕಾರ್ಯಕ್ರಮ ನಡೀತದೆ. ಕುದುಲಿ ಪೂಜೆ ಕಾರ್ಯಕ್ರಮ ನಡೆದ ನಂತರ ಆ ಎಲ್ಲ ಈ ಟ್ರಸ್ಟ್ನ ಸದಸ್ಯರು ಎಲ್ಲ ಸೇರಿ ಒಂದು ಕಡೆ ತಿಂಡಿ ಹಿಂಡಿ ಎಲ್ಲ ತಿಂತಾರೆ. ಈ ಟ್ರಸ್ಟ್ನ ಸದಸ್ಯರಿಗೆ ಸಪರೇಟ್ ಆಗಿ ಟ್ರಸ್ಟ್ನ ಕೆಲವು ಮೆಂಬರ್ಸು ಇಡ್ಲಿ ಪೊಂಗಲ್ ಎಲ್ಲ ಮಾಡಿಸ್ಕೊಂಡು ಬಂದಿರ್ತಾರೆ, ಅದು ಚೆನ್ನಾಗಿ ತಿಂತಾರೆ. ಅವರೆಲ್ಲ ವಾಪಸ್ ಹೊರಡೋ ಟೈಮ್ನಲ್ಲಿ ಗೊತ್ತಾದ್ರೆ ಕೆಲವರಿಗೆ ವಾಂತಿ ಆಗ್ತಾ ಇರ್ತದೆ, ಕೆಲವು ಭಕ್ತರು ಏನೋ ವಾಂತಿ ಗೀತಿ ಮಾಡ್ಕೊಳ್ತಾ ಇರ್ತಾರೆ. ಇದೇನು ಅಂತ ಇದ್ರ ವಿಷಯ ಹೇಳಬೇಕು ಅಂತಂದ್ರೆ ಈ ಟ್ರಸ್ಟ್ನ ಸದಸ್ಯರು ಈ ಗುದ್ದಲಿ ಪೂಜೆ ಸಲುವಾಗಿ ಬರುವ ಭಕ್ತಾದಿಗಳಿಗೆ ಅಂದ್ರೆ ರೆಗ್ಯುಲರ್ ಆಗಿ ಏನು ಭಕ್ತರು ಬರ್ತಿದ್ರು ಅವರಿಗೆ ರೈಸ್ ಬಾತ್ ಮಾಡಿ ಅಂತ ಚಿನ್ನಕ್ಕೆ ಆದೇಶ ಕೊಟ್ಟಿರ್ತಾರೆ ಅಡಿಗೆ ಭಟ್ರಿಗೆ. ಸೊ ಅಡಿಗೆ ಭಟ್ರು ಮೂರು ಜನ ಈರಣ್ಣ ಲೋಕೇಶ್ ಮತ್ತೆ ಪುಟ್ಟಸ್ವಾಮಿ ಇವರು ಮೂರು ಜನ ಅಡಿಗೆ ಭಟ್ರು ರೈಸ್ ಬಾತ್ ಮಾಡಿರ್ತಾರೆ. ರೈಸ್ ಬಾತ್ ಎಲ್ಲ ಮಾಡಿ ಚೆನ್ನಾಗಿ ಇಟ್ಟಿರ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಆಗಿರ್ತದೆ. ಇಲ್ಲಿ ಬಂದಿದ್ದ ಪ್ರಶ್ನೆ ಏನಂತಂದ್ರೆ ಮುದುಲಿ ಪೂಜೆ ಮುಗಿದಿದೆ, ರೈಸ್ ಬಾತ್ ತಯಾರಾಗಿದೆ, ತಿಂದ ನಂತರ ಅನೇಕ ಜನ ಇವರು ಯಾಕೆ ವಾಂತಿ ಮಾಡಿಕೊಂಡ್ರು, ಅನೇಕ ಜನ ಯಾಕೆ ಬಿದ್ದು ಉಗುಳಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಬರ್ತದೆ. ಮತ್ತು ನಿಮಗೆಲ್ಲ ತಿಳಿದ ಹಾಗೆ ಹದಿನೈದು ಜನ ರೈಸ್ ಬಾತ್ ತಿಂದು ಬಂದರು ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ನಾವು ಪ್ರಕರಣ ದಾಖಲು ಮಾಡಿ ತನಿಖೆ ನಡೆಸ್ತೇವೆ. ರಾಜಂತ ಹೆಸರಿದೆ, ಅದರಲ್ಲಿ ಮಾದೇಶ ಅನ್ನೋ ಹೆಸರು ಇದೆ. ಈ ಮಾದೇಶನ ನಾವು ಪದೇ ಪದೇ ಕರೆಸಿ ವಿಚಾರಣೆ ಮಾಡಿದಾಗ ನಮ್ಗೆ ಒಂದು ವಿಷಯ ನಮಗೆ ಗೊತ್ತಾಗ್ತದೆ. ಮಾದೇಶನ ಮನೆಗೆ ಯಾರೋ ಒಬ್ರು ಯಾರ್ಯಾರು ಬರ್ತಾ ಇದ್ರು ಅಂತ ನಾವು ವೆರಿಫೈ ಮಾಡ್ತೀವಿ. ಮಾದೇಶನ ಮನೆ ನಮಗೆ ಗೊತ್ತಾಗ್ತದೆ ಒಬ್ರು ಕೃಷಿ ಅಧಿಕಾರಿ ಬರ್ತಾ ಇದ್ರು, ಬಂದಿದ್ರು ಒಂದ್ಸಲ ಮಾದೇಶನ ಮನೆಗೆ. ಕೃಷಿ ಅಧಿಕಾರಿ ಯಾರು ಅಂತ ನಾವು ಪತ್ತೆ ಮಾಡಿದಾಗ ಕೃಷಿ ಅಧಿಕಾರಿಯನ್ನು ಕರೆಸ್ತೀವಿ. ಅವ್ರ ಹೆಸರೆಲ್ಲ ಇಲ್ಲಿ ನಾವು ಹೇಳೋಕ್ಕಾಗುತ್ತೆ, ಯಾಕೆಂದ್ರೆ ಅವ್ರು ಒಂದು ಇಂಪಾರ್ಟೆಂಟ್ ವಿಟ್ನೆಸ್ ಆಗ್ತದೆ ಸಾಕ್ಷಿ. ಆದ್ರಿಂದ ಕೃಷಿ ಅಧಿಕಾರಿ ಹೆಸರು ಇಲ್ಲಿ ಬೇಡ. ಕೃಷಿ ಅಧಿಕಾರಿ ನಾವು ಕರೆಸ್ಕೊಂಡು ನಾವು ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದೆ ಅಂತಂದ್ರೆ ಈ ಅಂಬಿಕಾವು ಕೃಷಿ ಅಧಿಕಾರಿಗೂ ಒಂದು ದೂರದ ನೆಂಟಸ್ಥಾನ ಇದೆ. ಒಂದೇ ಜನಾಂಗದವರು ಮತ್ತು ದೂರದ ಸಂಬಂಧಿಕರಾಗ್ತಾರೆ. ಅಂಬಿಕಾ ಈ ಗುದ್ದಲಿ ಪೂಜೆಗೆ ಸುಮಾರು 8-10 ದಿವಸಗಳ ಮುಂಚೆ ಕೃಷಿ ಅಧಿಕಾರಿಗೆ ಫೋನ್ ಮಾಡಿ ನನ್ನ ಮನೆಯಲ್ಲಿ ಕೆಲವು ಗಿಡಗಳನ್ನ ನಾನು ಬೆಳೆಸಿದ್ದೀನಿ, ಕೆಲವು ಪಾಟ್ಗಳಿದ್ದಾವೆ, ಈ ಪಾಟ್ಗಳಲ್ಲಿ ಗಿಡಗಳಿಗೆ ರೋಗ ಬಂದಿದೆ, ಕೆಲವು ಕೀಟನಾಶಕಗಳು ನನಗೆ ಬೇಕಾಗಿತ್ತು ಅಂತ ಕೇಳ್ತಾರೆ ಅಮೆರಿಕ. ಅದೇ ಕೃಷಿ ಅಧಿಕಾರಿ ಒಂದಿನ ತಗೊಂಡೋಗಿ ಕೊಡ್ತಾರೆ ಅಂದ್ರೆ ಈ ಗಂಟೆ ಹೇಳಿಕೆ ಒಂದು ದೋಷ 8-10 ದಿವಸ ಬಂದು ತಗೊಂಡೋಗಿ ಕೊಡ್ತಾರೆ, ಕೀಟನಾಶಕಗಳನ್ನ ಕೊಡ್ತಾರೆ, ಆಮೇಲೆ ಕೊಟ್ಬಿಟ್ಟು ಅವ್ರು ವಾಪಸ್ ಕೊಡ್ತಾರೆ. ನಂತರ ಏನಾಗಿದೆ ಈ ಘಟನೆ ಯಾವಾಗಾಯಿತು, 14 ತಾರೀಕು ಏನಾಯಿತು, ಏನು 15 ಜನ ತೀರ ಹೋಗ್ತಾರೆ, ಅದೆಲ್ಲ ಟಿವಿಲಿ ಬರ್ತದೆ, ಸಾಕಷ್ಟು ಪ್ರಮಾಣದಲ್ಲಿ ಟಿವಿಲಿ ಬಂದಾಗ ಈ ಕೃಷಿ ಅಧಿಕಾರಿ ಅಂಬಿಕಾಗೆ ಮತ್ತೆ ಫೋನ್ ಮಾಡಿ ಕೇಳ್ತಾರೆ ನಾನು ಕೊಟ್ಟ ಕೀಟನಾಶಕವನ್ನೇ ನಾನು ನೀವು ಧರಿಸಿದ್ಯಾ, ಏನಾಯಿತು, ಯಾಕೆ ಹಿಂಗಾಯಿತು ಅಂತ ಕೇಳಿದಾಗ ಇದನ್ನೆಲ್ಲ ಅವರು ಹೇಳ್ತಾರೆ ಇದು ನಾವು ನನಗೆ ದೊಡ್ಡ ಸ್ವಾಮೀಜಿ ಇದ್ದಾರೆ ಆ ಸ್ವಾಮೀಜಿಯವರ ಆದೇಶದ ಮೇಲೆ ನಾನು ಈ ಥರ ಒಂದು ನಮ್ಮ ಗಂಡನ ಸಹಾಯದಿಂದ ನಾನು ಕೀಟನಾಶಕ ಕೊಟ್ಟು ಕಳಿಸಿದ್ದೆ. ಸೊ ಸ್ವಾಮೀಜಿ ಹೇಳಿದ್ರು
ಇಷ್ಟೇ ಏನೇ ಆಗಲಿ ಒಂದಿಷ್ಟು ಜನ ಟ್ರಸ್ಟ್ನವ್ರಿಗೆ ಕೆಟ್ಟ ಹೆಸರು ಬರಬೇಕು. ಈ ಘಟನೆ ನಡೆದ ದಿವಸ 14ನೇ ದಿನ ಏನು ವೃದ್ಧಿ ಪೂಜೆ ಇದೆ ಅವತ್ತಿನ ದಿನ ಭಕ್ತರಿಗೆ ಏನಾದರೂ ತೊಂದರೆ ಆಗಬೇಕು, ಭಕ್ತರಿಗೆ ತೊಂದರೆ ಆದರೆ ಟ್ರಸ್ಟ್ನವರಿಗೆ ಕೆಟ್ಟ ಹೆಸರು ಬರ್ತದೆ. ಟ್ರಸ್ಟ್ನವ್ರಿಗೆ ಕೆಟ್ಟ ಹೆಸರು ಬಂದು ಅವ್ರು ಕ್ರಿಮಿನಲ್ ಕತ್ತಿದ್ದಂಗೆ ಚಿನ್ನಪ್ಪಿ ಅವನ ಕೆಲಸದಿಂದ ತೆಗೆದಾಕ್ತಾನೆ. ನೀನು ಗಾಂಜಾ ಎಲ್ಲ ಮಾಡ್ತೀಯ, ಗಾಂಜಾ ಬೆಳೆದಿಂದ ಸಪ್ಲೈ ಮಾಡ್ತೀಯಲ್ಲ, ನೀನು ಬೇಡ ಕೆಲಸದಿಂದ ಹೋಗ್ಬೋದು, ಅವನಿಗೆ ಕೆಲಸದಿಂದ ತೆಗೆದಾಕ್ತಾನೆ. ದೊಡ್ಡಯ್ಯನಿಗೆ ಇದು ದ್ವೇಷ ಇರ್ತದೆ ಚಿನ್ನಪ್ಪಿ ಮೇಲೆ. ಸೊ ಆದ್ರಿಂದ ಈ ಹಳ್ಳಿಗಳಿಗೆ ದೊಡ್ಡಯ್ಯನಿಗೂ ಚಿನ್ನಪ್ಪಿಗೂ ದ್ವೇಷ ಇದೆ ಅನ್ನೋದು ಗೊತ್ತಾಗಿರ್ತದೆ. ಅಲ್ಲದೆ ತನ್ನ ಗಂಡ ಮ್ಯಾನೇಜರ್ ಮಾದೇಶ ಮ್ಯಾನೇಜರ್ ಆಗಿ ಹಳ್ಳಿಗಳ ಗಂಡ ಮಾದೇಶ ಮ್ಯಾನೇಜರ್ ಆಗಿರ್ತಾನೆ ಈ ಚಿಕ್ಕ ಮಾರಮ್ಮ ದೇವಾಲಯದಲ್ಲಿ. ನನ್ನ ಗಂಡನಿಗೆ ಉನ್ನತ ಸ್ಥಾನ ಆ ಮಟ್ಟದಲ್ಲಿ ಸಿಗ್ತದೆ. ಚಿನ್ನಪ್ಪಿನ ತೆಗೆದಾಗಿ ತನ್ನ ಗಂಡನನ್ನು ಸ್ಥಾಪಿಸುವ ಉದ್ದೇಶದಿಂದ ಅವನು ದೊಡ್ಡೇನನ್ನು ಉಪಯೋಗಿಸ್ಕೊಳ್ತಾನೆ. ದೊಡ್ಡೇನಿಗೆ ಕರೆದು ಹೇಳ್ತಾರೆ, ಎಲ್ಲಿಯೂ ನೀವು ಚಿನ್ನಪ್ಪಿಗೆ ಆಗೋದಿಲ್ಲ, ನೀನು ವಿಷದ ಬಾಟಲಿಂದ ನಾವು ಕೊಡ್ತೀವಿ, ನೀನು ವಿಷವನ್ನು ಅಲ್ಲಿ ಹಾಕಬೇಕು. ಸೊ ದೊಡ್ಡಯ್ಯ ಈ ವಿಷದ ಬಾಟಲನ್ನ ಅವತ್ತು ದಿನ ತೆಗೆದುಕೊಂಡು ಹೋಗಿ ಅಂಬಿಕಾಳ ಮನೆಯಿಂದ ತೆಗೆದುಕೊಂಡು ಹೋಗಿ ಈ ಅಡಿಗೆ ಭಟ್ರು ಏನಿರ್ತಾರೆ ಅಡಿಗೆ ಭಟ್ರು ಇಲ್ಲದ ಸಮಯದಲ್ಲಿ ಅವರಿಗೆ ಹೋಗುವ ಹೊರಹೋಗುವ ಹಾಗೆ ಮಾಡಿ ಇದನ್ನು ಬೆರೆಸ್ತಾರೆ. ಅಲ್ಲಿ 3 ಜನ ಅಡಿಗೆ ಭಟ್ರು ಇರ್ತಾರೆ ಅಂತ ನಾನು ಮೊದಲು ಹೇಳ್ತೀನಿ. ಸುಮಾರು ಈ ಅಡಿಗೆ ರೈಸ್ ಬಾತ್ ತಯಾರಾಗುವ ಸಮಯದಲ್ಲಿ ಅಥವಾ ಇನ್ನೇನು ರೈಸ್ ಬಾತ್ ತಯಾರಿಕೆ ಮುಗಿಯುವಂತ ಸಮಯದಲ್ಲಿ ಲೋಕೇಶನ್ ಸ್ನಾನ ಮಾಡಕ್ ಹೋಗ್ತಾನೆ. ಹೆಂಗಿದ್ರು ಇದೆಲ್ಲ ಕೆಲಸ ಆಯ್ತು ಅಂತ ಹೇಳಿ ಸ್ನಾನ ಮಾಡಕ್ ಹೋಗ್ತಾನೆ. ಅಲ್ಲಿ ಈರಣ್ಣ ಮತ್ತು ಪುಟ್ಟಸ್ವಾಮಿ ಇರ್ತಾರೆ. ಅಲ್ಲಿಗೆ ಮಾದೇಶ ಮತ್ತು ದೊಡ್ಡಯ್ಯ ಬರ್ತಾನೆ. ಮಾದೇಶ ಬಂದು ಇವ್ರಿಗೆ ಹೇಳ್ತಾನೆ ಅಡಿಗೆ ಅವರಿಗೆ, ನೋಡಿ ನೀವೆಲ್ಲ ಇಲ್ಲೇ ಕೂತಿದ್ದೀರಿ, ಇನ್ನೇನು ಅಡಿಗೆ ಆಯ್ತು, ನೀವು ಹೋಗಿ ದೊಡ್ಡ ಸ್ವಾಮಿಗಳ ಕುಸ್ವಾಮಿ ಬರ್ತಾರೆ ಮತ್ತೆ ಟ್ರಸ್ಟ್ನ ಜನಗಳೆಲ್ಲ ಬರ್ತಾರೆ, ಅವ್ರಿಗೆ ತಟ್ಟೆಗಳೆಲ್ಲ ತೊಳೆದಿಡಿ, ನೀರೆಲ್ಲ ಇಡಿ, ಕುಡಿಯೋದಕ್ಕೆ ನೀರು ತಟ್ಟೆಗಳು ಎಲ್ಲ ವ್ಯವಸ್ಥೆ ಮಾಡಬೇಕು. ಟ್ರಸ್ಟ್ನ ಅಧ್ಯಕ್ಷರಿಗೂ ಮತ್ತು ಇತರೆ ಸದಸ್ಯರಿಗೂ, ಈ ಟ್ರಸ್ಟ್ನ ಸದಸ್ಯರಿಗೆ ಒಂದು ಯೋಚನೆ ಬರ್ತದೆ, ಈಗ ಒಳ್ಳೆ ಆದಾಯ ಬರ್ತಾ ಇದೆ ದೇವಸ್ಥಾನದಿಂದ, ನಾವು ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಮತ್ತು ಒಂದು ಗೋಪುರ ಮಾಡಬೇಕು. ಅನೇಕ ದೇವಸ್ಥಾನಗಳಿಗೆ ಗೋಪುರ ಇದೆ, ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ. ಗೋಪುರ ಯಾವ ರೀತಿ ಮಾಡಬೇಕು, ನಮ್ಮಲ್ಲಿ ಸಾಕಷ್ಟು ಹಣ ಇದೆ, ಈ ಹಣದಿಂದ ಗೋಪುರ ಮಾಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿ ಇದನ್ನ ದೇವಣ್ಣ ಸ್ವಾಮಿಗೆ ಹೇಳ್ತಾರೆ. ಇದಕ್ಕೆ ಅಂದ್ರೆ ಚಿಕ್ಕ ಬುದ್ಧಿ ಅಂತ ಕರೀತಾರೆ. ಸೊ ಇದಕ್ಕೆ ದೇವಣ್ಣ ಏನ್ ಹೇಳ್ತಾರೆ, ಇಲ್ಲ ನಾನು ಇದಕ್ಕೆ ಪ್ಲಾನ್ ಹಚ್ಕೊಂಡು ಬರ್ತೀನಿ, ಒಳ್ಳೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ 1.5 ಕೋಟಿ ರೂಪಾಯಿ ಒಂದು ಪ್ಲಾನ್ ಹಚ್ಕೊಂಡು ಬರ್ತಾನೆ ತಮಿಳ್ನಾಡಿಂದ ಯಾರು. ಸೊ ಟ್ರಸ್ಟ್ನ ಸದಸ್ಯರಿಗೆ ಇದು ಸರಿ ಕಾಣೋದಿಲ್ಲ, ಸ್ವಾಮಿ ಇದು 1.5 ಕೋಟಿನಲ್ಲಿ ಆಗೋದಿಲ್ಲ, ಇದು ಅಷ್ಟು ಹಣ ನಮ್ಮ ಹತ್ರ ಇಲ್ಲ, 75 ಲಕ್ಷದಲ್ಲಿ ಒಂದು ಮಾಡೋಣ, ಒಂದು ಚಿಕ್ಕದಾಗಿ ಗೋಪುರ ಕಟ್ಟೋಣ, ಜನಗಳನ್ನ ಅಟ್ರಾಕ್ಟ್ ಮಾಡ್ಬೋದು, ಒಳ್ಳೆ ಇನ್ಕಮ್ ಬರ್ತದೆ. ಇದಕ್ಕೆ ಸ್ವಾಮೀಜಿ ಒಪ್ಪೋದಿಲ್ಲ. ಬಹುಶಃ ಸ್ವಾಮೀಜಿ ಮನಸ್ಸಿನಲ್ಲಿ ಏನಿತ್ತು ಅಂತ ಅದಕ್ಕೆ ತನಿಖೆಯಿಂದ ಪತ್ತೆ ಆಗಬೇಕಾಗಿದೆ. ಸೊ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ದೊಡ್ಡದಾಗಿ ಹಣ ಲಗಾಯಿಸ್ಬೋದು ಅಂತ ಹೇಳಿ ಆತನ ಮನಸ್ಸಿನಲ್ಲಿ ಇತ್ತು ಅಂತ ಕಾಣ್ತೀವಿ. ಸೊ ಸ್ವಾಮೀಜಿ ಒಪ್ಪೋದಿಲ್ಲ. ಇದರಲ್ಲಿ ಈ ಮನಸ್ತಾಪ ಈ ವರ್ಷ 2018ರಲ್ಲಿ ಈ ಮನಸ್ತಾಪ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಸೊ ಯಾವಾಗ ಸ್ವಾಮೀಜಿ ಗೋಪುರಕ್ಕೆ ಒಪ್ಪೋದಿಲ್ಲ ಅಂತ ಗೊತ್ತಾಯ್ತು, ಟ್ರಸ್ಟ್ನ ಕೆಲವು ಸದಸ್ಯರೆಲ್ಲ ಸೇರಿಕೊಂಡ್ರು, ಅವರೇ ವಂಡ್ರಪಾಳ ಸ್ವಾಮೀಜಿ ಅವರೆಲ್ಲ ಡಿಸ್ಕಸ್ ಮಾಡ್ಕೊಂಡು ಅವರೇ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, 14ನೇ ತಾರೀಕು ನಾವು ಈ ದೇವಸ್ಥಾನದ ಗೋಪುರದ ಒಂದು ಗುದರಿ ಪೂಜೆ ಮಾಡೋಣ, 15ರಿಂದ ಶುರು ಮಾಡಬೇಡ ಅಂತ. ಯಾಕೆಂದ್ರೆ 15ನೇ ತಾರೀಕಿಂದ ಧನುರ್ಮಾಸ ಶುರು ಆಗ್ತದೆ, 14ರಿಂದ ಮಾಡಬೇಡ ಅಂತ ಹೇಳಿ ವಂಡ್ರಪಾಳ ಸ್ವಾಮೀಜಿಗೆ ಹೇಳಿ ಡೇಟ್ ಫಿಕ್ಸ್ ಮಾಡಿಸ್ತಾರೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333934, 8792092200,
8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ ವಿಜಯಪುರ. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.